ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಇವತ್ತು ನಾನು ನಿಮಗೆ ಈ ವಿಡಿಯೋದಲ್ಲಿ, ನೀವು ತುಂಬ ಜನ ಫೇಸ್ಬುಕ್ ಮತ್ತು ಗೂಗಲ್ನ ಡೈಲಿ ಯೂಸ್ ಮಾಡ್ತೀರ, ಡೈಲಿ ನಾವೆಲ್ಲ ಯೂಸ್ ಮಾಡ್ತೀವಿ ಫೇಸ್ಬುಕ್ ಮತ್ತು ಗೂಗಲ್ನ. ನಿಮ್ಗೆ ಅನ್ನಿಸುತ್ತಾ ಫೇಸ್ಬುಕ್ ಮತ್ತು ಗೂಗಲ್ ಅದರಿಂದ ನಾವು ತುಂಬ ಸೆಕ್ಯೂರ್ ಇದ್ದೀವಿ ಅಂತ? ಅಂದರೆ ನೀವು ಅದರಲ್ಲಿ ತುಂಬ ನಿಮ್ಮ ಪರ್ಸ್ನಲ್ ಡಾಟಾ ಇನ್ಫಾರ್ಮೇಷನ್ ಎಲ್ಲ ಹಾಕಿರ್ತೀರ. ಅವರು ಯಾವ ಥರ ಆ ಇನ್ಫಾರ್ಮೇಷನ್ ತೊಗೊಂಬಿಟ್ಟು ಯಾವ ಥರ ಅವ್ರ ಅಡ್ವಾಂಟೇಜಿಗೆ ಬಳಸ್ಕೋತಾರೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೀವು ಫೇಸ್ಬುಕ್ ನೋಡ್ಬೋದು. ಫೇಸ್ಬುಕ್ ಏನು ಮಾಡುತ್ತೆ ಅಂದರೆ, ಒಂದು ಆ್ಯಕ್ಚುಲಿ ಫೇಸ್ಬುಕ್ ಅವ್ರು ಯಾವ್ದಾದ್ರು ದುಡ್ಡು ಮಾಡ್ತಾರೆ ಅಂತ ಹೇಳ್ತೀನಿ ನಾನು. ಫೇಸ್ಬುಕ್ ಅವರು ಒಬ್ಬ ನೀವು ನಿಮ್ಮ ಹತ್ರ ಒಂದು ಪ್ರೊಫೈಲ್ ಇದೆ ಅಂದರೆ, ನನ್ನ ಪ್ರೊಫೈಲ್ ಇದೆ, ನನ್ನ ಒಂದು ಪ್ರೊಫೈಲಿಂದ ಅವ್ರಿಗೆ ಪ್ರತಿ ವರ್ಷ $46 ಅಂದರೆ $48 ಅವ್ರಿಗೆ ದುಡ್ಡು ಬರುತ್ತೆ. ಅಂದರೆ 3,000 ಅಥವಾ 3,000 3,500 3,500 ರೂಪಾಯಿ ದುಡ್ಡು ನನ್ನ ಒಬ್ಬನಿಂದ ಫೇಸ್ಬುಕ್ ಅವರಿಗೆ ಲಾಭ ಆಗುತ್ತೆ. ಅಷ್ಟು ಪ್ರಾಫಿಟ್ ಮಾಡ್ತಾರೆ ಅವರು. ಹೇಗೆ ದುಡ್ಡು ಆಗೋದ್ರೆ ನಿಮ್ಗೆ ಅನಿಸ್ಬೋದು. ನೀವು ಪ್ರತಿ ಟೈಮ್ ನೀವು ಫೇಸ್ಬುಕ್ಕಲ್ಲಿ ಓಪನ್ ಮಾಡಿದಾಗ ನಿಮ್ಗೆ ಅಡ್ವರ್ಟೈಸ್ಮೆಂಟ್ ಬರುತ್ತಲ್ಲ, ಅದರಿಂದ ಅವರು ಅವ್ರಿಗೆ ಪ್ರಾಫಿಟ್ ಆಗುತ್ತೆ. ಅವರು ಅಡ್ವರ್ಟೈಸ್ಮೆಂಟ್ ಡಿಸ್ಪ್ಲೇ ಮಾಡ್ತಾರಲ್ಲ, ಯಾವ ಥರ ಡಿಸ್ಪ್ಲೇ ಮಾಡ್ತಾರೆ ಅಂದರೆ, ನೀವು ಯಾವುದಾದ್ರು ಒಂದು ಚಾಟ್ ಮಾಡಿರ್ತೀರ, ಇಲ್ಲ ಅಂದರೆ ನೀವು ಏನೋ ಪರ್ಟಿಕ್ಯುಲರ್ ಒಂದು ಇದನ್ನು ನೀವು ಫೇಸ್ ಪ್ರೊಡಕ್ಟ್ ಆಗ್ತೀರ, ಅದನ್ನು ನೋಡ್ಕೊಂಬಿಟ್ಟು ಅವರು ಅದ್ರ ಬೇಸಿಸ್ ಮೇಲೆ ನಿಮ್ಗೆ ಅವರು ಅದನ್ನೆಲ್ಲ ಅವರು ಟ್ರ್ಯಾಕ್ ಮಾಡಿಬಿಟ್ಟು ನೀವೇನ್ರ ಬಗ್ಗೆ ನಿಮ್ಗೆ ಇಂಟ್ರೆಸ್ಟ್ ಇದೆ ಅದನ್ನ ನೋಡ್ಕೊಂಬಿಟ್ಟು ಅವರು ನಿಮಗೆ ಆ್ಯಡ್ಸನ್ನು ಡಿಸ್ಪ್ಲೇ ಮಾಡ್ತಾರೆ. ನಿಮ್ಗೆ ಒಂದೊಂದ್ಸಲ ನೀವು ಈಗ ನೋಡಿ, ಏನೋ ಒಂದು ಹೆಡ್ಫೋನ್ ಏನೋ ಹುಡುಕ್ತಿರ್ತೀರ ಅಂದ್ಕೊಳ್ಳಿ, ಇಲ್ಲಾಂದರೆ ಹೆಡ್ಫೋನ್ ಪಿಕ್ಚರ್ ಏನೋ ಲೈಕ್ ಮಾಡಿರ್ತೀರ ನೀವು ಫೇಸ್ಬುಕ್ಕಲ್ಲಿ, ಸ್ವಲ್ಪ ದಿನ ನಿಮ್ಗೆ ಹೆಡ್ಫೋನ್ಸ್ಗಳು ಇಲ್ಲ ಹೆಡ್ಫೋನ್ ಥರ ಹೆಡ್ಫೋನ್ ಇರುತ್ತಲ್ಲ ಅದನ್ನೇ ತೋರಿಸಿರುತ್ತೆ. ಅಲ್ಲಿ ಮೊಬೈಲ್ ಬಗ್ಗೆ ನೀವು ಲೈಕ್ ಮಾಡಿದ್ರೆ ಮೊಬೈಲ್ ಬಗ್ಗೆನೇ ನಿಮಗೆ ಅಡ್ವರ್ಟೈಸ್ಮೆಂಟ್ ತೋರಿಸ್ತಿರುತ್ತೆ. ಆದ್ದರಿಂದ ಫೇಸ್ಬುಕ್ ಅವರು ನಿಮ್ಮ ಪರ್ಸನಲ್ ಇನ್ಫಾರ್ಮೇಷನ್ನು ಮತ್ತು ನಿಮ್ಮ ಮೆಸೇಜ್ಗಳನ್ನೆಲ್ಲ ಟ್ರ್ಯಾಕ್ ಮಾಡಿಕೊಂಡು ಅದರಿಂದ ಅವರು ತಮ್ಮ ಅಡ್ವರ್ಟೈಸ್ಮೆಂಟನ್ನು ಡಿಸ್ಪ್ಲೇ ಮಾಡ್ಕೊಳ್ಳೋದಕ್ಕೋಸ್ಕರ ಅವ್ರು ಅದನ್ನು ಯೂಸ್ ಮಾಡ್ಕೋತಾರೆ. ಗೂಗಲ್ ಏನು ಕಮ್ಮಿ ಇಲ್ಲ, ಗೂಗಲು ಕೂಡ ಅಷ್ಟೇ. ಒಂದ್ಸಲ ಏನಾಗ್ಬಿಡ್ತು ಅಂದರೆ, ನನಗೆ ಯಾರೋ ನನ್ನ ಫ್ರೆಂಡ್ ಯಾರೊಬ್ಬರು ಫೋನ್ ಮಾಡಿಬಿಟ್ಟಿದ್ರೆ ಏನಂತ ಅಂದರೆ, ನಿಮಗೆ ಜಿಯೋಮಿ ಅಂತ ಒಂದು ಯಾವುದೋ ವೆಬ್ಸೈಟ್ ಇದೆ, ನನಗೆ ಗೊತ್ತಿಲ್ಲ ಜಿಯೋಮಿ ನಾನು ಏನು ಅಂತ ಕೇಳಿಲ್ಲ ನಾನು ಆಯಿತಾ ಅಲ್ಲಿವರೆಗೂ. ನಿಮ್ಮ ವೆಬ್ಸೈಟಿಂದ ನಿಮ್ಮದೊಂದು ಆರ್ಡರ್ ಮಾಡಿದಿರಲ್ಲ, ಅದು ಡಿಸ್ಪ್ಯಾಚ್ ಮಾಡ್ತೀನಿ. ಯಾವಡಪ್ಪ ಅದು, ನಾನು ಏನು ಆರ್ಡರೇ ಮಾಡಿಲ್ಲ ಅಂತ ಸುಮ್ಮನೆ ಗೂಗಲ್ ಸರ್ಚ್ ಮಾಡಿದ್ರೆ ಜಿಯೋಮಿ ಏನಪ್ಪ ಅಂತ ಆಮೇಲೆ ಗೊತ್ತಾಯ್ತು ನನಗೆ, ಅದು ಲೇಡೀಸ್ದು ಇನ್ನರ್ ವೇರ್ ವೆಬ್ಸೈಟ್ ಅಂತ. ಅವತ್ತಿಂದ ನನಗೆ ಹತ್ತತ್ರ ಒಂದು ಮಂತು ನನಗೆ ಗೂಗಲಲ್ಲಿ ಓಪನ್ ಮಾಡಿದ್ರೆ ಇಲ್ಲ ಯಾವ್ದೊಂದು ವೆಬ್ಸೈಟ್ ಓಪನ್ ಮಾಡಿದ್ರೆ ನನಗೆ ಜಿಯೋಮಿ ಅದೇ ಆ್ಯಡ್ ಬರ್ತಿತ್ತು ಬರೀ ನಾನು ಕಂಟಿನ್ಯೂಸ್ ಆಗಿ. ಅವರು ನೀವು ಏನೇ ಸರ್ಚ್ ಮಾಡ್ತೀರಾ ಅದನ್ನ ಟ್ರ್ಯಾಕ್ ಮಾಡ್ಕೊಂಬಿಟ್ಟು ನಿಮ್ಗೆ ಅದೇ ಅಡ್ವರ್ಟೈಸ್ಮೆಂಟ್ ಡಿಸ್ಪ್ಲೇ ಮಾಡ್ತಾರೆ ನಿಮಗೆ. ಅದು ಒಂದ್ಸಲ ನಿಮ್ಗೆ ಇರಿಟೇಟ್ ಅಂತ ಅನಿಸ್ಬೋದು ನೀವು. ಬಟ್ ನಾವು ಈ ಜನ್ರೇಷನಿಗೆ ಬಂದ್ಬಿಟ್ಟಿದ್ವಿ, ಏನೂ ಮಾಡೋದಕ್ಕಾಗಲ್ಲ. ಅವರು ನಮ್ಮ ಎಲ್ಲ ಇನ್ಫಾರ್ಮೇಷನ್ಗಳನ್ನ ಟ್ರ್ಯಾಕ್ ಮಾಡ್ಬೋದು, ಟ್ರ್ಯಾಕ್ ಮಾಡಿಬಿಟ್ಟು ಅವರು ನಮ್ಗೆ ಬೇಕಾಗಿರುವಂಥ ಅಡ್ವರ್ಟೈಸ್ಮೆಂಟನ್ನು ಡಿಸ್ಪ್ಲೇ ಮಾಡೋದಕ್ಕೋಸ್ಕರ ಯೂಸ್ ಮಾಡ್ಕೋತಾರೆ. ಈ ಜನ್ರೇಷನ್ ನಾವು ಏನು ಮಾಡೋದಕ್ಕಾಗಲ್ಲ, ಅದಕ್ಕೆ ನಾವು ಅಡ್ಜಸ್ಟ್ ಆಗ್ಬೇಕು, ಏನು ಮಾಡೋದಕ್ಕೂ ಆಗಲ್ಲ. ಬಟ್ ಕಂಪ್ಲೀಟ್ ಸೆಕ್ಯೂರಿಟಿ ಸೆಕ್ಯೂರ್ ಅನ್ನೋದು ನನ್ನ ಪ್ರಕಾರ ಈ ಜನ್ರೇಷನ್ ಬಿಟ್ಬಿಡ್ಬೇಕು. ನಾವು ಏನು ಮಾಡೋದಕ್ಕಾಗಲ್ಲ, ನಾವು ಕಂಪ್ಲೀಟಾಗಿ ಸೆಕ್ಯೂರ್ ಅಂತ ಹೇಳ್ಕೊಳೋದಕ್ಕಾಗಲ್ಲ. ಇನ್ ಗೂಗಲ್ ಆ್ಯಂಡ್ರಾಯ್ಡ್ ಅವರಂತೂ ನಮ್ಮನ್ನಂತೂ ಫುಲ್ ಕಂಪ್ಲೀಟಾಗಿ ಟ್ರ್ಯಾಕ್ ಮಾಡ್ಬೋದು ನಮ್ಮನ್ನು. ನಾವು ವಾಯ್ಸನ್ನು ಅವ್ರಿಗೆ ಬೇಕಾದ್ರೆ ರೆಕಾರ್ಡ್ ಮಾಡ್ಕೋತಿರ್ಬೋದು, ನಮ್ಮ ಕ್ಯಾಮ್ರಾ ಅವರು ಫೋಟೋ ತಗೊಂತಿರ್ಬೋದು, ನೀವು ಏನು ಏನು ಮಾಡೋಕ್ಕಾಗಲ್ಲ. ಈಗ ನನ್ನ ಪ್ರಕಾರ ಈ ಜನ್ರೇಷನ್ನಿಂದ ನೆಕ್ಸ್ಟು ಸೆಕ್ಯೂರಿಟಿ ಅನ್ನೋದು ಮರ್ತ್ಬಿಡ್ಬೇಕು ಮೋಸ್ಟ್ಲಿ ನಾವು. ಸೆಕ್ಯೂರಿಟಿ ಅಂದರೆ ನಮ್ಮ ಪರ್ಸನಲ್ ಇನ್ಫಾರ್ಮೇಷನ್ ನಾವು ಯಾವುದು ಹೈಡ್ ಮಾಡೋದಕ್ಕಾಗಲ್ಲ. ಏನೋ ನಾವು ನೀವು ಮೊಬೈಲಲ್ಲಿ ಯೂಸ್ ಮಾಡ್ತಿದ್ದೀರಾ ಇಲ್ಲ ಕಂಪ್ಯೂಟರ್ ಯೂಸ್ ಮಾಡ್ತಿದ್ದಾರೆ, ನಾವು ಯಾವುದೇ ಕಾರಣಕ್ಕೂ ಈ ಥರ ಇನ್ಫಾರ್ಮೇಷನ್ಗಳನ್ನ ಹೈಡ್ ಮಾಡೋದಕ್ಕಾಗಲ್ಲ. ಅವರೆಲ್ಲ ಕಂಪ್ಲೀಟಾಗಿ ಟ್ರ್ಯಾಕ್ ಮಾಡ್ತಿರ್ತಾರೆ. ನೀವೀಗ ಫಿಂಗರ್ ಪ್ರಿಂಟ್ ಮೊಬೈಲ್ ಯೂಸ್ ಮಾಡ್ತೀರ ಅಂದ್ಕೊಂಡು, ನಿಮ್ಮ ಫಿಂಗರ್ ಪ್ರಿಂಟ್ ಎಲ್ಲ ಅವ್ರ ಹತ್ರ ಇರುತ್ತೆ. ಹೇಗೆ ಹೇಗೆ ಈಗ ನಮ್ಗೆ ಹೇಗೆ ಇರ್ಬೋದು ಇಲ್ಲಿಗೆ ಸೆಕ್ಯೂರ್ ಆಗಿದ್ದೀವಿ ಅಂತ ನಾವು ಅಲ್ವಾ? ಏನೋ ನೋಡಬೇಕು ಫ್ಯೂಚರಲ್ಲಿ ಹೇಗಿರುತ್ತೆ ಈಗ ಕಂಟಿನ್ಯೂ ಆದರೆ ಅಂತ. ನಿಮಗೆ ಇವತ್ತು ಗೊತ್ತಾಗಿದೆ ಅಂತ ಅನ್ಕೋತೀನಿ, ಫೇಸ್ಬುಕ್ ಮತ್ತು ಗೂಗಲ್ ಅವರು ಹೇಗೆ ತಮ್ಮ ನಾವು ಯೂಸ್ ಮಾಡೋಂಥ ಸರ್ಚಸ್ಗಳನ್ನ ಇದನ್ನೆಲ್ಲ ಯೂಸ್ ಮಾಡಿಕೊಂಡು ಹೇಗೆ ಅಡ್ವರ್ಟೈಸ್ಮೆಂಟನ್ನು ನಮಗೆ ತೋರಿಸ್ಬಿಟ್ರೆ ದುಡ್ಡು ಮಾಡ್ಕೊಡ್ತಾರೆ ಅಂತ ನಿಮಗೆ ಇವತ್ತು ಗೊತ್ತಾಗಿದೆ ಅಂತ ಅನ್ಕೋತೀನಿ. ನಿಮ್ಗೆ ಏನಾದರೂ ಇದ್ರ ಬಗ್ಗೆ ಕ್ವಶನ್ ಇದೆ ಕೇಳಿ ಕಾಮೆಂಟ್ ಮಾಡ್ಬೋದು, ನಾನು ನಿಮಗೆ ಆನ್ಸರ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ. ಬಾಯ್ ಬಾಯ್.